ಗಾಂಧಿ ಅಂದರೆ ನಮ್ಮೆಲ್ಲರಿಗೂ ನೆನಪಿಗೆ ಬರುವಂತಹ ಎರಡು ಮುಖ್ಯವಾಗಿರತಕ್ಕಂಥ ಪದಗಳು ಅಂದರೆ ಒಂದು ಅಹಿಂಸೆ, ಇನ್ನೊಂದು ಧರ್ಮ. ಹಾಗಾಗಿ ಅಹಿಂಸೆಯಿಂದ ಹೇಗೆ ಧರ್ಮವನ್ನು ಸಾಧಿಸಬಹುದು ಅನ್ನುವಂಥದ್ದನ್ನು ಬಹಳ ವಿಶೇಷವಾಗಿ ಗಾಂಧೀಜಿಯವರು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ. ಹಾಗಾಗಿ ಭಾರತದಲ್ಲಿ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅನ್ನುವಂತಹ ಹೆಸರಿನಿಂದನೂ ಕೂಡ ನಾವು ಇವತ್ತಿಗೂ ಗುರುತಿಸ್ತೀವಿ. ಭಾರತದಲ್ಲಿ ಹೇಗೆ ಸರಳ ಜೀವನವನ್ನು ನಡೆಸಬೇಕು, ದೇಸಿ ಸಂಸ್ಕೃತಿಯನ್ನು ಹೇಗೆ ಬೆಳೆಸುವಂಥ ಅವಶ್ಯಕತೆ ಇದೆ, ಭಾರತಕ್ಕೆ ಯಾಕೆ ದೇಸಿ ಸಂಸ್ಕೃತಿ ಬಹಳ ಪ್ರಮುಖವಾಗಿರುವಂಥದ್ದು, ಮತ್ತು ನಮ್ಮ ಸೇವೆಯನ್ನು ನಾವೇ ಮಾಡಿಕೊಳ್ಳೋದ್ರ ಮುಖಾಂತರ ಸಾಮಾಜಿಕವಾಗಿ ಹೇಗೆ ಸೇವೆ ಮಾಡೋದಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಬಹಳ ಸರಳವಾಗಿ ತಮ್ಮ ಜೀವನದಲ್ಲೇ ಅದನ್ನು ಅಳವಡಿಸ್ಕೊಂಡು ನನ್ನ ಜೀವನವೇ ಒಂದು ಮೆಸೇಜ್ ಅನ್ನುವಂತಹ ಮಾತನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂತಹ ಒಬ್ಬ ದೊಡ್ಡ ವ್ಯಕ್ತಿ ಮತ್ತು ಶಕ್ತಿ ಅಂದರೆ ಮಹಾತ್ಮ ಗಾಂಧೀಜಿಯವರು. ಅಂತಹ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮ ಇರುವಂತಹ ಈ ಭೂಮಿಯಲ್ಲಿ ನಾವಿದ್ದೀವಿ. ಇವತ್ತು ಅರಸೀಕೆರೆಯಿಂದ ಸುಮಾರು 3-4 ಕಿಲೋಮೀಟರ್ಗಳವರೆಗೆ ದೂರದಲ್ಲಿರುವಂತಹ ಕಸ್ತೂರ್ಬಾ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ಇವತ್ತು ನಾವು ಗಾಂಧೀಜಿಯ ಚಿತಾಭಸ್ಮವೂ ಕೂಡ ಇಲ್ಲಿ ಇಟ್ಟು ಒಂದು ಆಶ್ರಮವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವಂಥದ್ದು ನಡೀತಾ ಇದೆ ಇಲ್ಲಿ. ದೇಸಿ ಸಂಸ್ಕೃತಿಯನ್ನು, ದೇಸಿ ಕಲೆಯನ್ನು, ಕೌಶಲಗಳನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಅದರ ಜೊತೆಗೆ ದೇಸಿ ಸಂಸ್ಕೃತಿಯನ್ನು ಯಾಕೆ ಭಾರತಕ್ಕೆ ಬಹಳ ಪ್ರಮುಖವಾಗಿ ಅವಶ್ಯಕತೆ ಇದೆ ಮತ್ತು ಅದನ್ನು ಹೇಗೆ ಅಳವಡಿಸ್ಕೊಂಡು ಮುಂದೆ ಹೋಗಬೇಕಾಗಿರುವಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಅದು ಅವಶ್ಯಕವೂ ಅನ್ನುವಂತಹ ಮಾತನ್ನು ಇಲ್ಲಿ ಬಹಳ ವಿಶೇಷವಾಗಿ ಅದನ್ನು ಅನುಸರಿಸ್ಕೊಂಡು ಬರ್ತಾ ಇರುವಂತಹ ಒಂದು ಆಶ್ರಮ ಇದೆ. ಹಾಗಾಗಿ ಈ ಆಶ್ರಮದಲ್ಲಿ ನಾವು ಇವತ್ತಿದ್ದೀವಿ. ನಾನೀಗಾಗಲೇ ಹೇಳಿದಾಗೆ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು ಸರ್ವಕಾಲಿಕವಾಗಿ ಸರ್ವಶ್ರೇಷ್ಠವಾಗಿರುವಂಥದ್ದು ಮತ್ತು ಅನುಕರಣೀಯ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಪ್ರಪಂಚ ವೈರತ್ವದಿಂದ ಆ್ಯಕ್ಚುಲಿ ಒಂದು ಇನ್ನೊಂದರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಯಾವಾಗ ಶುರು ಮಾಡ ವಿರುದ್ಧವಾಗಿ ಆ್ಯಕ್ಚುಲಿ ಧರ್ಮದಿಂದ, ಸತ್ಯದಿಂದ, ಅಹಿಂಸೆಯಿಂದ ಇಡೀ ಪ್ರಪಂಚ ಬಾಳಬೇಕು ಅನ್ನುವಂತಹ ಒಂದು ದೊಡ್ಡ ತತ್ವ ಸಿದ್ಧಾಂತವನ್ನು ಗಾಂಧೀಜಿಯವರು ಪ್ರತಿಪಾದಿಸಿದರು ಮತ್ತು ಅವರ ಜೀವನದ್ದಕ್ಕೂ ಕೂಡ ಅದನ್ನು ಅನುಸರಿಸ್ಕೊಂಡು ಹೋದರು ಅನ್ನುವಂಥದ್ದು. ಹಾಗಾಗಿ ಈಗ ನಾವು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಯಾವ ರೀತಿಯಾಗಿ ಅಳವಡಿಸ್ಕೊಳ್ಬೇಕಾಗಿದೆ ಅಂದರೆ, ಮೊದಲು ನಮ್ಮಲ್ಲಿ ನಾವು ಬದಲಾವಣೆಯನ್ನು ತಂದುಕೊಂಡು, ನಮ್ಮಲ್ಲಿ ನಾವು ಸತ್ಯತೆಯನ್ನು ಉಳಿಸ್ಕೊಂಡು ಮತ್ತು ಸಹಕಾರಯುತವಾಗಿರ್ತಕ್ಕಂತಹ ಜೀವನವನ್ನು ನಡೆಸಿದ್ದೇ ಆದಲ್ಲಿ ಗಾಂಧೀಜಿಯವರು ವರ್ಣಾಶ್ರಮ ಬೇಕು ಅನ್ನುವಂತಹ ಮಾತುಗಳನ್ನು ತಮ್ಮ ಮೊದಲಾರ್ಧ ದಿನಗಳಲ್ಲಿ ಹೇಳಿದ್ರೂ ಕೂಡ ಆ್ಯಕ್ಚುಲಿ ಮುಂದಿನ ವರ್ಷಗಳಲ್ಲಿ ಗಾಂಧೀಜಿ ಇಲ್ಲ, ಸಮಾನತೆಯಿಂದ ಬದುಕುವಂತಹ ಜೀವನವೇ ಭಾರತಕ್ಕೆ ಮತ್ತು ಇಡೀ ಮನಕುಲಕ್ಕೆ ಬೇಕಾಗಿರುವಂಥದ್ದು ಅನ್ನುವಂತಹ ತತ್ವ ಸಿದ್ಧಾಂತದಲ್ಲಿ ಏನು ಬಲವಾಗಿ ನಂಬಿಕೆ ಇಟ್ಕೊಂಡು ಪ್ರತಿಯೊಬ್ಬ ದೇಶದ ಪ್ರಜೆಯೂ ಕೂಡ ಸಮಾನವಾಗಿ ಇಲ್ಲಿ ಬದುಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು. ಧರ್ಮಾಂಧತೆಯಲ್ಲಿ ನಡೆದಿರುವಂತಹ ಸಾಕಷ್ಟು ಗಲಭೆಗಳು ಆದಾಗಲೂ ಕೂಡ ಗಾಂಧೀಜಿಯವರು ಹೋಗಿ ಇಲ್ಲ, ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಕೂಡ ಸಹಬಾಳ್ವೆಯಿಂದ ಬದುಕಬೇಕಾಗಿರುವಂಥದ್ದು ಬಹಳ ಪ್ರಮುಖ ಅನ್ನುವಂಥದ್ದನ್ನು ಸಾರಿ ತೋರಿಸಿದ್ರು. ಅದರ ಜೊತೆಗೆ ಜಾತೀಯತೆ ಇರಬಾರ್ದು ಅನ್ನುವಂತಹ ಮಾತುಗಳನ್ನು ಕೂಡ ಗಾಂಧೀಜಿಯವರು ತಮ್ಮ ಕೊನೆ ದಿನಗಳಲ್ಲಿ ಹೇಳ್ತಾರೆ. ಆ್ಯಕ್ಚುಲಿ ಈ ದೇಶದಲ್ಲಿ ಜಾತೀಯತೆ ಇರಬಾರ್ದು, ಎಲ್ಲರೂ ಎಲ್ಲರಿಗಾಗಿ ಬದುಕಬೇಕು, ಈ ದೇಶದ ಎಲ್ಲ ಪ್ರಜೆಯೂ ಕೂಡ ಸಮಾನತೆಯಿಂದ ಸಹಬಾಳ್ವೆಯಿಂದ ಬದುಕಬೇಕು ಅನ್ನುವಂತಹ ಕನಸೇನು ಗಾಂಧೀಜಿ ಕಂಡಿದ್ದರು ಇವತ್ತಿಗೂ ಈ ದೇಶದಲ್ಲಿ ಸಾಧಿಸೋಕ್ಕಾಗಿಲ್ಲ. ಅಂತಹ ಒಂದು ದೊಡ್ಡ ಶಕ್ತಿ ಅಂಬೇಡ್ಕರ್ ಅವರಿಂದ ಸಂವಿಧಾನವನ್ನು ಬರೆಸಿ, ಯಾಕೆಂದರೆ ಅಂಬೇಡ್ಕರ್ ಅನ್ನುವಂತಹ ಒಂದು ದೊಡ್ಡ ಶಕ್ತಿ ತುಳಿತಕ್ಕೊಳಕಾಗಿರುವಂಥ ಸಮಾಜದಿಂದ ಬಂದಿರುವಂಥವ್ರು, ಅವರಿಗೆ ಈ ದೇಶದ ನಿಜವಾದ ನೋವು ಏನಿದೆ ಅಂತ ಗೊತ್ತಿದೆ. ಹಾಗಾಗಿ ಅವರೇ ಸಂವಿಧಾನವನ್ನು ಬರೀಬೇಕು ಅಂತ ಹೇಗೆ ಪ್ರತಿಪಾದಿಸಿದರು ಮತ್ತು ಬಲವಾಗಿ ಅದನ್ನು ಮಂಡಿಸಿದರು ಎಲ್ಲ ಕಾಂಗ್ರೆಸ್ಗರ ಎದುರುಗಡೆ, ಅದರ ನಿಲುವಾಗಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವಂಗಾಗೋಯಿತು. ಸೊ ಹಾಗಾಗಿ ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ನಾವು ಈಗ ಪರಸ್ಪರ ಜೊತೆಗಿಟ್ಟು ನೋಡಿ ಮತ್ತು ಅವರಿಬ್ಬರಿಂದನೂ ಕೂಡ ಕಲಿಯುವಂಥ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಾಗ ಮಾತ್ರ ಭಾರತ ಒಂದು ಪ್ರಬುದ್ಧ ಭಾರತ ಆಗೋದಕ್ಕೆ ಸಾಧ್ಯತೆ ಇದೆಯೇ ಹೊರತು ನಾವು ಗಾಂಧೀಜಿ ಮತ್ತು ಅಂಬೇಡ್ಕರ್ನ ವಿರುದ್ಧವಾಗಿ ನೋಡೋದರಲ್ಲೇ ಇಷ್ಟು ವರ್ಷಗಳು ನಾವು ಕೂಡ ಅದನ್ನು ಕಾಣ್ತಾ ಬಂದಿದ್ದೀವಿ, ವೈಪರೀತ್ಯ ತೊಗೊಂಡು ಹೋಗ್ತಾ ಇದ್ದೀವಿ. ಆ ಎರಡು ವಿಭಿನ್ನವಾಗಿರ್ತಕ್ಕಂತಹ ಪ್ರತಿಭೆಗಳು, ಎರಡೂ ವಿಭಿನ್ನವಾಗಿರ್ತಕ್ಕಂಥ ಪ್ರತಿಭೆಗಳು ಭಾರತಕ್ಕೆ ತನ್ನದೇ ಆಗಿರ್ತಕ್ಕಂತಹ ಮತ್ತು ಪ್ರಪಂಚಕ್ಕೆ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಆ ಪ್ರತಿಯೊಂದು ಬಾರಿಯೂ ಕೂಡ ನಾವು ಹೋರಾಟ ಅಂತ ಬಂದಾಗ ಸತ್ಯಾಗ್ರಹ ಅನ್ನೋದು ನೋಡ್ತೀವಿ, ಅದು ಅಂಬೇಡ್ಕರ್ ಚಿಂತನೆಗಳಲ್ಲೂ ಇದೆ, ಅಂಬೇಡ್ಕರ್ ಅಳವಡಿಸ್ಕೊಂಡಿರೋ ರೀತಿಯಲ್ಲೂ ಇದೆ.
ಹಾಗೆ ಗಾಂಧೀಜಿಯವರ ಚಿಂತನೆಗಳಲ್ಲೂ ಕೂಡ ಸತ್ಯಾಗ್ರಹ ಪ್ರಮುಖವಾಗಿರ್ತಕ್ಕಂಥ ಭಾಗವಾಗಿತ್ತು. ಹಾಗಾಗಿ ಇಷ್ಟು ಈ ಥರದ ಎಷ್ಟೋ ಸಿದ್ಧಾಂತಗಳನ್ನು ಕೂಡ ನಾವು ಅವರಿಬ್ಬರು ಅಡಿಯಲ್ಲಿ ಇಟ್ಟು ನೋಡಿದಾಗ ಭಾರತಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂತಹ ಮಾರ್ಗ ಸಿಗುತ್ತೆ ಅನ್ನುವಂಥದ್ದು ನನ್ನ ಆಶಯ ಅಂದ್ಕೊತೀನಿ. ಹಾಗಾಗಿ ಎಲ್ಲರೂ ಕೂಡ ಈ ಆಶ್ರಮಕ್ಕೆ ಬಂದು ಒಮ್ಮೆ ಭೇಟಿ ನೀಡಿದಾಗ ನಿಜವಾಗಲೂ ಕೂಡ ಗಾಂಧೀಜಿಯ ಪ್ರತಿಯೊಂದು ವಿಚಾರವಂತಿಕೆಗಳನ್ನು ಬಹಳ ಅದ್ಭುತವಾಗಿ ಕಲ್ಲುಗಳ ಮೇಲೆ ಕೆತ್ತಿದ್ದಾರೆ ಇಲ್ಲಿ. ಅವೆಲ್ಲವುಗಳನ್ನು ನಾವು ಓದಿ ಮನವರಿಕೆ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂತಹ ಕಾರ್ಯಪ್ರವೃತ್ತಿ ಏನಾದರೂ ನಾವು ಬೆಳೆಸ್ಕೊಂಡಿದೆ ಅಂದರೆ ಖಂಡಿತವಾಗಲೂ ಭಾರತ ನಿಜವಾಗಲೂ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ದೇಶ ಆಗುತ್ತೆ. ಆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಮಾನತೆಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಯಾರು ನಾವು ನಿಯಮಗಳನ್ನು ರೀತಿಗಳನ್ನು ರೂಪಿಸ್ತಾ ಇದ್ದೀವೋ, ಆಡಳಿತದಲ್ಲಿ ಯಾರಿದ್ದೀವೋ ಮತ್ತು ಸಮಾಜಕ್ಕೆ ಪೂರಕವಾಗಿರುವಂತಹ ಕೆಲಸ ಮಾಡುವಂತಹ ಎಷ್ಟು ಜನಸಮುದಾಯ ಇದೆಯೋ, ವಿದ್ಯಾವಂತರಾಗಿದೆಯೋ, ಅವರೆಲ್ಲರೂ ಕೂಡ ನಿಜವಾಗಲೂ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಸರಳ ಜೀವನ ಮಾಡೋದ್ರ ಮುಖಾಂತರ ಇಡೀ ದೇಶಕ್ಕೆ ಮತ್ತು ಮನಕುಲಕ್ಕೆ ನಾವು ಒಂದು ಮಾದರಿಯಾಗಿ ನಿಲ್ಲಬೇಕಾಗಿರುವಂಥ ಅವಶ್ಯಕತೆ ಹಿಂದೆಂದಿಗಿಂತಲೂ ಈಗ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ.